ನಮಸ್ಕಾರ ಸ್ನೇಹಿತರೆ, 7M-23 ಮಾಮ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೊಸ ಔಟ್ಡೋರಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಈ ಪ್ಲೇಸ್ನ ನೋಡಿ ಹೇಗಿದೆ ಅಂತ ಹೇಳಿ. ಬಹುಶಃ ನೀವು ಇಲ್ಲಿಗೆ ಬಂದಿದ್ರೆ ನಿಮ್ಗೆ ಗೊತ್ತಿರುತ್ತೆ ಇದು ಯಾವುದು ಅಂತ. ಇದು ಕೋಲಾರ ಜಿಲ್ಲೆಯ ಮುಳಬಾಗಲು ತಾಲೂಕಿನ ನರಸಿಂಹ ತೀರ್ಥ ಅಂತ. ಇಲ್ಲಿ ಶ್ರೀಪಾದರಾಜರ ಬೃಂದಾವನ ಇದೆ. ಇದೊಂದು ಯಾತ್ರಾ ಸ್ಥಳ ಅಂತಾನೆ ಹೇಳ್ಬೋದು. ಇದು ತಿರುಪತಿಗೆ ಹೋಗೋ ರೋಡಲ್ಲಿ, ಬೆಂಗಳೂರು ಟು ತಿರುಪತಿಗೆ ಹೋಗೋ ರೂಟಲ್ಲಿ ಬರುತ್ತೆ. ತುಂಬ ಜನ ತಿರುಪತಿಗೆ ಹೋಗೋರು ಇಲ್ಲಿ ಬಂದು ಹೋಗ್ತಾರೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇದು ಶ್ರೀಪಾದರಾಜರ ಬೃಂದಾವನ. ನಾವು ಇಲ್ಲಿ ಒಂದು ಪೂಜೆ ಸಲುವಾಗಿ ಈ ದೇವಸ್ಥಾನಕ್ಕೆ ಬಂದಿದ್ವಿ. ನಾವಿಲ್ಲಿ ಗೋಪೂಜೆ ಮಾಡಿದ್ದೀವಿ. ನಾವು ಫ್ಯಾಮಿಲಿ ಸಮೇತ ಬಂದ್ವಿ, ಸುಮಾರು ಜನ. ಇಲ್ಲಿ ಗೋಪೂಜೆನ ಒಂದು ವಿಶೇಷ, ಸೊ ಹಾಗಾಗಿ ನಾವಿಲ್ಲಿ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಒಂಥರ ನಮಗೆ ಒಂದು ಒಳ್ಳೆ ರೀತಿಯ ಒಂಥರ ಅನುಭವ ಆಯಿತು ಅಂತಲೇ ಹೇಳ್ಬೋದು. ನೋಡಿ, ನಮ್ಮ ಮನೆಯಲ್ಲಿರೋ ಎಲ್ಲರೂ ಮಾಡಿದ್ದೀವಿ. ಮತ್ತು ನಾವು ಇಲ್ಲೇ ಇದ್ದು ಇಲ್ಲೇ ತೀರ್ಥ ಪ್ರಸಾದ ಕೂಡ ಸ್ವೀಕರಿಸಿದ್ವಿ. ಸೊ ಇವಾಗ ನಾನು ನಮ್ಮ ಮನೆಯ ಇನ್ನೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇವರು ನಮ್ಮ ಊರ್ಗಿತ್ತಿ. ಸೊ ನಾವು ಇವತ್ತೆಲ್ಲರೂ ಇಲ್ಲಿ ಪೂಜೆಗೋಸ್ಕರ ಬಂದಿದ್ವಿ. ನಮ್ದೆಲ್ಲ ಪೂಜೆ ಮುಗೀತು, ನಮ್ದು ಊಟ ಆಯಿತು, ಈಗ ಮತ್ತೆ ಹೊರಟಿದ್ದೀವಿ ಮನೆಗೆ. ಸೊ ಮತ್ತೆ ನೀವು ಕೂಡ ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ಕೊಡಿ. ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ವ್ಲಾಗೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೀವು ಮಾಡಬೇಕಾಗಿರೋದು ಇಷ್ಟೇ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ನಿಮ್ಮ ಲೈಕ್, ಕಮೆಂಟ್, ಶೇರ್ ಕೂಡ ನನಗೆ ತುಂಬ ಮುಖ್ಯ ಆಗಿದೆ.